ರಿಂಗ್ ರಸ್ತೆಗಾಗಿ ಭೂಸ್ವಾಧೀನಕ್ಕೆ ಪರಿಹಾರ ನೀಡದೇ ಇರುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಯಾರೆಲ್ಲ ಜಮೀನನ್ನು ಕಳೆದುಕೊಂಡಿದ್ರಲ್ಲ ಭೂಸ್ವಾಧೀನಕ್ಕೆ ಹೆಚ್ಚಿನ ಪರಿಹಾರ ಕೊಟ್ಟಿಲ್ಲ. ಸೊ ಹಾಗಾಗಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಪೀಠೋಪಕರಣವನ್ನು ಜಪ್ತಿ ಮಾಡಲಾಗಿದೆ. 1ನೇ ಅಧಿಕ ಹಿರಿಯ ಶ್ರೇಣಿ ಸಿವಿಲ್ ಕೋರ್ಟ್ ಆದೇಶದ ಮೇರೆಗೆ ವಶಕ್ಕೆ ಪಡೆಯಲಾಗಿದೆ. 2018ರಲ್ಲೇ 82 ಲಕ್ಷ ರೂಪಾಯಿ ಹೆಚ್ಚಿನ ಪರಿಹಾರಕ್ಕೆ ಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು. ಕೋರ್ಟ್ ಆದೇಶದಂತೆ ಪರಿಹಾರ ನೀಡಿಲ್ಲ, ಹಾಗಾಗಿ ಪೀಠೋಪಕರಣವನ್ನು ಜಪ್ತಿ ಮಾಡಲಾಗಿದೆ. ತುಮಕೂರಿನ ರಿಂಗ್ ರಸ್ತೆಗಾಗಿ ಸ್ವಾಧೀನಗೊಂಡ ಜಮೀನಿಗೆ ಹೆಚ್ಚಿನ ಭೂ ಪರಿಹಾರ ಕೊಡಬೇಕಾಗಿತ್ತು, ಕೋರ್ಟ್ ಆದೇಶ ಕೂಡ ಇತ್ತು, ಆದರೂ ಕೂಡ ಇವರು ಕೊಟ್ಟಿಲ್ಲ, ಪರಿಹಾರವನ್ನು ನೀಡಿಲ್ಲ. ಸೊ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಪೀಠೋಪಕರಣಗಳನ್ನು ಈಗ ಜಪ್ತಿ ಮಾಡಲಾಗಿದೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ತುಮಕೂರಿನ 1ನೇ ಅಧಿಕ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಪೀಠೋಪಕರಣಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಈ ರೀತಿಯ ನಿರ್ಲಕ್ಷ್ಯ. 1993-94ರಲ್ಲಿ ತುಮಕೂರು ರಿಂಗ್ ರೋಡ್ ಫಾರ್ಮೇಷನ್ಗಾಗಿ ಟೂಡಾದವರು ಕ್ಯಾತ್ಸಂದ ಗ್ರಾಮದ ಅನೇಕ ರೈತರ ಜಮೀನನ್ನು ಭೂಸ್ವಾಧೀನ ಪಡಿಸ್ಕೊಂಡ್ರು. ಅದರಲ್ಲಿ ಇವರು ಒಬ್ಬರು ಲಿಂಕಪ್ಪ ಅಂತ, ಇವರ ತಂದೆಯವರು ಗಂಗಣ್ಣನವರು ಪರಿಹಾರವನ್ನು ಕಡಿಮೆ ಕೊಟ್ಟಿದೆ ಅಂತ ಹೇಳಿ ಹೆಚ್ಚಿನ ಪರಿಹಾರಕ್ಕಾಗಿ ತುಮಕೂರಿನ ಸೀನಿಯರ್ ಡಿವಿಷನ್ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಾರೆ. LAC 89/90 ಎಂದು ನಮ್ಮದಾಗಿ 2019ರಲ್ಲಿ ಈ ಕೇಸು ಎನೌನ್ಸ್ ಆಗುತ್ತೆ. ಮತ್ತು ಇವರ ತಂದೆಯವರು ಮಧ್ಯಂತರದಲ್ಲೇ ಸತ್ತು ಹೋಗಿರ್ತಾರೆ. ಹೆಚ್ಚಿನ ಪರಿಹಾರ ಆದೇಶ ಆಗಿ 6 ವರ್ಷಗಳ ಕಾಲ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಹಣವನ್ನು ಕಟ್ಟದೆ ವಿಳಂಬ ಮಾಡ್ತಾ ಇದ್ದು ಮತ್ತು ಉದಾಸೀನವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಕ್ಸಿಕ್ಯೂಷನ್ 225/19 ವಸೂಲಾತಿಗಾಗಿ ನಾವು ಬಂದಿದ್ವಿ, ಮತ್ತು ಯಾರೂ ಇಲ್ಲಿ ಸ್ಪಂದಿಸ್ತಾ ಇಲ್ಲವಾದ್ದರಿಂದ ನ್ಯಾಯಾಲಯದ ಆದೇಶದಂತೆ ನಾವು ಇವತ್ತು ಚೇರು ಮತ್ತು ಇತರ ಎಲ್ಲ ಉಪಕರಣಗಳನ್ನು ಜಪ್ತಿ ಮಾಡ್ತಾ ಇದ್ದೀವಿ. ನಮ್ಮದು ಒಟ್ಟು ಟೋಟಲ್ ಕ್ಯಾಲ್ಕುಲೇಷನ್ ಇವತ್ತಿನ ಇದಕ್ಕೆ 82 ಲಕ್ಷ ಆಗುತ್ತೆ. 5 ಲಕ್ಷ ಕಟ್ಟಿದ್ದಾರೆ ಇಲ್ಲಿಗೆ, ಇನ್ನು ಬಾಕಿ ಹಣವನ್ನು ಒಟ್ಟು ಸರ್ವೆ ನಂಬರ್ ಹೇಳು ಅಂದರೆ ತಗೊಂತೀನಿ. ಸರ್ವೆ ನಂಬರ್ 2/1 ಕ್ಯಾತ್ಸಂದ ಗ್ರಾಮ 36 ಗುಂಟೆ ಜಮೀನು ಭೂಸ್ವಾಧೀನ ಆಗಿದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನನ್ನು ಅವತ್ತು ಕಡಿಮೆ ಹಣದಲ್ಲಿ ಕೊಟ್ಟು 82 ಲಕ್ಷ ಇವತ್ತಿನ ಡೇಟಿಗೆ ಕಟ್ಟಬೇಕಾಗಿದೆ. ಹಾಂ, ಕೊಟ್ಟಿರೋದನ್ನು ಅವತ್ತು 95ನೇ ಇಸ್ವಿನಲ್ಲಿ ಕೊಟ್ಟಿರೋ ಹಣವನ್ನು ಕಡಿತ ಮಾಡಿ ಇವತ್ತಿಗೆ ಹೆಚ್ಚಿಗೆ ನ್ಯಾಯಾಲಯದ ಆದೇಶದಂತೆ 82 ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ. 2019 ಆರ್ಡರ್ ಆಗಿದೆ, ಇಲ್ಲಿವರೆಗೂ ಕಟ್ಟೇ ಇಲ್ಲ ಅವರು. 5 ಲಕ್ಷ ರೂಪಾಯಿ ಮಾತ್ರ ಕಟ್ಟಿದ್ದಾರೆ. ನೋಟಿಸು ಪ್ರತಿ ತಿಂಗಳು ನೋಟಿಸ್ ಕೊಡ್ತಾನೆ ಇದ್ದೀವಿ. ಇವತ್ತು 36 ಗುಂಟೆ ನಮ್ಮದು ಜಮೀನಿದ್ದು, ಅದನ್ನು ಕ್ಯಾಸಂದ್ರ ತುಮಕೂರು ಉಳ್ಗೆರೆ ಹೋಗ್ಲಿ ಅಕ್ವೈರ್ ಮಾಡ್ಕೊಂಡು 4 ಲಕ್ಷ ಕೊಟ್ಟಿದ್ರು ತಿರ್ಗಾದ ರೋಡ್ಗೆ ಇದು ಮಾಡ್ಕೊಂಡು. ಇವಾಗ ಕೇಸು ಆಗಲೇ ಆದೇಶ ಆಗಿ ಇದಾಗೈತೆ, ಇಲ್ಲಿವರೆಗೂ ಡೀಲಿ ಮಾಡ್ಕೊಂಡು ಬರ್ತಾರೆ. ನಮಗೇನು ಪರಿಹಾರ ಕೊಟ್ಟಿಲ್ಲ, ಏನಿಲ್ಲ. ಕೋರ್ಟ್ ಆದೇಶ ಮಾಡೈತೆ ಇಷ್ಟು ಕೊಡಿ ಅಂತ, ಇನ್ನವರೆಗೂ ಅಮೌಂಟ್ ಕೊಟ್ಟಿಲ್ಲ ನಮಗೆ. ಈಗ ಒಂದು ಕಳ್ಕೊಂಡು ನಾವು 4 ಲಕ್ಷ ಕೊಟ್ಟಿದ್ರು. ನಾವು ಈಗ ಪರಿಹಾರ ಸಾಲ ಅಲ್ಲ ಅಂತ ಹೋಗಿದ್ರು. ನಮಗೆ ಬೇಕು ಅಂತ ಒಂದು 80-85 ಲಕ್ಷ ಬೇಕು ಅಂತ ಹೋಗಿದ್ದು, ಈಗ 82 ಲಕ್ಷ ಇದು ಮಾಡಿದ್ದಾರೆ, ಅದನ್ನು ಕಟ್ತಾ ಇಲ್ಲ. ಎಷ್ಟು ಕಟ್ಟಾರೆ ಇವರು? 5 ಲಕ್ಷ ಕಟ್ಟವ್ರೆ ಸರ್. ಇವಾಗ 82ರಲ್ಲಿ 5 ಲಕ್ಷ ಕಟ್ಟವ್ರೆ. ಅಲ್ಲಿಗೆ 77 ಲಕ್ಷ ಇನ್ನು ಕಟ್ಟಬೇಕು ಇವತ್ತು ನಾಳೆ ಅಂತ ಹಿಂಗೆ ಡೀಲಿ ಮಾಡ್ಕೊಂಡು ನಮ್ಮನ್ಗೆ ಇದು ಮಾಡ್ತಾ ಇದೆ. ಇರೋದ್ರನ್ನ ಕಳ್ಕೊಂಬಿಟ್ಟಿದ್ದೀವಿ ನಾವು. ಈಗ ನಾವು ಜೀವನ ಮಾಡೋಕ್ಕೆ ಪರಿಹಾರ ಕೋರ್ಟ್ ಆದೇಶ ಆದಮೇಲೆ ನಮ್ಗೆ ಕೊಡಬೇಕಲ್ಲ ಸರ್. ಇವರು ಯಾವುದು ಕೊಡ್ತಾರೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.